ಎಸ್ ಎಲ್ರಿಗೂ ನಮಸ್ಕಾರ, ನನ್ನ ಹೊಸ ಮೋಟೋ ಬ್ಲಾಗಿಗೆ ಸ್ವಾಗತ. ಆ್ಯಕ್ಚುಲಿ ಇವತ್ತು ಇದು ನನ್ನ ಫಸ್ಟ್ ಮೋಟೋ ಬ್ಲಾಗ್ ಆಗ್ತದೆ. ಯಾಕೆಂತೇಳಿದ್ರೆ ಗಾಡಿ ತಗೊಂಡ್ಮೇಲೆ ಇದು ಫಸ್ಟ್ ವ್ಲಾಗ್ ನಂದು, ಡೆಲಿವರಿ ಆದಮೇಲೆ ಅಂತಾರೆ ಅಫಿಷಿಯಲ್ಲಿ ರೈಡ್ ಮಾಡ್ತಿರೋದು. ಸೊ ಗೋಪ್ರೋ ಮೋಡಿಗೆ ಸ್ವಿಚ್ ಆನ್ ಆಗಲಿಕ್ಕೆ ಇನ್ನೂ ಸ್ವಲ್ಪ ಟೈಮ್ ಹಿಡಿತದೆ. ಯಾಕೆಂತೇಳಿದರೆ ಗೋಪ್ರೋಗೆ ಅಡಾಪ್ಟರ್, ಮೈಕ್ ಅಡಾಪ್ಟರ್ ಅಂತ ವಿಷಯಗಳನ್ನೆಲ್ಲ ತಗೊಳ್ಳಿಕ್ಕಿದೆ. ಸೊ ಅದಕ್ಕೆ ಇನ್ನು ಸ್ವಲ್ಪ ಟೈಮ್ ಹಿಡಿತದೆ. ಸೊ ಅದು ಆದಂಗೆ ಇನ್ನು ಮೋಟೋ ವ್ಲಾಗ್ಸ್ ಲೈಕ್ ಗೋಪ್ರೋದಲ್ಲೇ ಬರುತ್ತೆ. ಇವತ್ತು ಜಸ್ಟ್ ಒಂದು ಸಣ್ಣ ಅಪ್ಡೇಟ್ ಅಷ್ಟೇ. ಏನು ಅಂತೇಳಿದ್ರೆ ಗಾಡಿ ತಗೊಂಡು ಒಂದು ದಿನ ಆಯಿತು, ಒಂದು ದಿನ ಕಳೆದ ಮೇಲೆ ಇವತ್ತು ಗಾಡಿದು ಪೂಜೆ ಮಾಡಿಸ್ತಾ ಇದ್ದೀನಿ. ಸೊ ಈಗ ಪೂಜೆಗೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೊರಟಿದ್ದೀವಿ. ಸೊ ಅಷ್ಟು ವಿಷಯ. ಸೊ ಸೀದಾ ಟೆಂಪಲ್ ಹತ್ರ ಸಿಗೋಣ. ಅದೇ ಕ್ಯಾಮರಾ ಕಂಡು ಏನೋ ಹೆಚ್ಚು ಕಡಿಮೆ ಆಯ್ತು ಅಂತ. ಅಣ್ಣ ಚಿಕ್ಕ ಮಾಲೆ ತಗೊಳ್ಳಿ, ಚಿಕ್ಕ ಹಾರ ಬರುತ್ತಲ್ಲ, 100-150 ರೂಪಾಯಿ ಇದೇನೋ. ಈಗ ಗಾಡಿ ಪೂಜೆ ಮುಗಿಸಿದ್ವಿ, ಮುಗಿಸಿ ಒಂದು ಸಣ್ಣ ಟೀ ಬ್ರೇಕ್ ತಗೊಳ್ಳೋಣ ಅಂತ ಒಂದು ಇಲ್ಲಿ ಪಕ್ಕದಲ್ಲಿರೋ ಒಂದು ಹೋಟೆಲಿಗೆ ಬಂದಿದ್ವಿ. ಹೋಟೆಲ್ ಮಯೂರ ವ್ಯಾಲಿ ವ್ಯೂ. ಇಲ್ಲಿ ಜಸ್ಟ್ ಸ್ವಲ್ಪ ಹೊತ್ತು ಬ್ರೇಕ್ ತಗೊಂಡು ನೆಕ್ಸ್ಟ್ ಮನೆಗೆ ಸೀದಾ ಮನೆಗೆ ಹೊರಡ್ತೀವಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ಇದಿಷ್ಟೇ ಈ ವ್ಲಾಗಲ್ಲಿರೋದು. ಸೊ ಗಾಡಿ ಮನೆ ತಗೊಂಡಿದ್ದೆ, ನಾನು ಪ್ರಿವಿಯಸ್ ವ್ಲಾಗ್ ನೀವು ನೋಡಿರ್ಬೋದು. ಸೊ ಗಾಡಿ ತಗೊಂಡಿದ್ದೆ, ಇವತ್ತು ಪೂಜೆ ಆಯಿತು, ಇನ್ನು ರೆಗ್ಯುಲರ್ ಆಗಿ ನನ್ನ ಪಾರ್ಟ್ನರ್ ಆಗಿರ್ತದೆ ನನ್ನ ಗಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ಮೋಟೋ ವ್ಲಾಗ್ಸ್ ಬರಲಿಕ್ಕಿದೆ ಚಾನಲ್ಗೆ, ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಇನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ಕೊಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಇಲ್ಲ ಸಖತ್ತಾಗಿದೆ, ಹಿಮಾಲಯನ್ ಗಾಡಿ ತುಂಬಾ ಚೆನ್ನಾಗಿದೆ. ಇವನು ಯೂಟ್ಯೂಬ್ ಅಲ್ಲಿ ತುಂಬಾ ಸಸ್ಪೆನ್ಸ್ ಕ್ರಿಯೇಟ್ ಮಾಡ್ತಾ ಇದ್ದ, ತಗೊಳ್ತೀನ ತಗೊಳ್ತೀನ ಹೋಗ್ತಾ ಇದ್ದೀನಿ, ಎನ್ಫೀಲ್ಡ್ ಶೋರೂಮ್ಗೆ ಹೋಗಿ ಕೂಡ ಸಸ್ಪೆನ್ಸ್ ಕ್ರಿಯೇಟ್ ಮಾಡಿದ್ದ. ಅದು ಗೊತ್ತಾಗಿರ್ಲಿಲ್ಲ, ಇವಾಗ ರಿವೀಲ್ ಆಗಿದೆ ಬಂದಿದ್ದಕ್ಕೋಸ್ಕರ. ಸಖತ್ತಾಗಿದೆ,
ಯಾವುದಕ್ಕೂ ಸಬ್ಸ್ಕ್ರೈಬ್ ಮಾಡಿ, ಸುಧಾಮ ಪರಾಜಯದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಯಾವತ್ತು ನೋಡ್ತಾ ಇರಿ, ಲೈಕ್ ಮಾಡಿ, ಡಿಸ್ಲೈಕು ಮಾಡಿ, ಕಮೆಂಟು ಮಾಡಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಒಟ್ಟು ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ.